ಮಹಾತ್ಮಾ ಗಾಂಧೀಜಿಯವರು ಇಂದಿನ ಯುವ ಜನತೆಗೆ ಆದರ್ಶ. ಬಿಜೆಪಿ ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷ ಅಪ್ಪಲು ಮಂಜುನಾಥ್. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಒಬಿಸಿ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಹಾತ್ಮ ಗಾಂಧೀಜಿಯವರ 152ನೇ ಜಯಂತಿಯ ಪ್ರಯುಕ್ತ ನಗರದ ಧರ್ಮಛತ್ರದ ರಸ್ತೆಯಲ್ಲಿ ಕೈಯಲ್ಲಿ ಪೊರಕೆ ಹಿಡಿದು ರಸ್ತೆಯನ್ನು ಸ್ವಚ್ಛತಾ ಕಾರ್ಯ ಮಾಡಿದ ಬಿಜೆಪಿ ಮುಖಂಡರು. ನಂತರ ಬಿಬಿ ರಸ್ತೆಯಲ್ಲಿರುವ ಖಾದಿ ಭಂಡಾರದ ಅಂಗಡಿಯಲ್ಲಿ ಖಾದಿ ಬಟ್ಟೆ ಖರೀದಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿದರು. ನಂತರ ಮಾತನಾಡಿದ ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಅಪ್ಪಲು ಮಂಜುನಾಥ್, ಗಾಂಧೀಜಿಯವರು ಖಾದಿ ಬಟ್ಟೆ ಉಡುವ ಮೂಲಕ ತಾವೊಬ್ಬ ಖಾದಿ ಪ್ರಿಯರೆಂದು ಜನತೆಗೆ ತಿಳಿಸಿಕೊಟ್ಟಿದ್ದಾರೆ. ಗಾಂಧೀಜಿಯವರ ಆದರ್ಶದಂತೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಒಬಿಸಿ ಮೋರ್ಚಾ ಘಟಕದ ವತಿಯಿಂದ ಕಾರ್ಯಕರ್ತರಿಗೆ ಖಾದಿ ಬಟ್ಟೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಟ್ಟು ಎಲ್ಲರೂ ಸಹ ಖಾದಿ ಬಟ್ಟೆ ಉಡುವ ಮೂಲಕ ಖಾದಿ ಬಟ್ಟೆಗೆ ಹೆಚ್ಚು ಒತ್ತನ್ನು ನೀಡಬೇಕೆಂದು ತಿಳಿಸಿಕೊಟ್ಟರು. ಇದಿನ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಪ್ರಯುಕ್ತ ಸ್ವಚ್ಛ ಭಾರತದ ಕಾರ್ಯಕ್ರಮದ ಅಡಿನಲ್ಲಿ ಪಕ್ಷದ ಕಚೇರಿ ಮುಂಭಾಗ ಸ್ವಚ್ಛ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಖಾದಿ ಭಂಡಾರವನ್ನು ಯಾಕಂದರೆ ಆವಾಗ ಚರಕದಿಂದ ನೂಲು ತೆಗೆದು ನೇಯ್ಗೆ ಮಾಡಿರ್ತಕ್ಕಂಥದ್ದು ಎಷ್ಟೋ ಇತಿಹಾಸ ಇದೆ ಮಹಾತ್ಮ ಗಾಂಧಿಯವರು ಮಾಡಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಅದೇ ಸಂದರ್ಭಕ್ಕೆ ಅವರು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾದ ರಿಯಾಯಿತಿ ದರಗಳಲ್ಲಿ ಖಾದಿ ಭಂಡಾರಗಳಲ್ಲಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡಿ ಬರ್ತದೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಖಾದಿ ಭಂಡಾರಕ್ಕೆ ಉತ್ತೇಜನ ಕೊಡುವ ಮೂಲಕ ಇಲ್ಲಿನ ಪದಾರ್ಥಗಳನ್ನು ಅಂದರೆ ಯಾವುದಾದ್ರು ಒಂದು ಬಟ್ಟೆಗಳಾಗ್ಬೋದು ಅಥವಾ ಬೇರೆ ವಸ್ತುಗಳಾಗ್ಬೋದು ಯಾವುದನ್ನೇ ಆಗಲಿ ಖರೀದಿ ಮಾಡುವ ಮೂಲಕ ಒಂದು ಅಭಿಯಾನವನ್ನು ಈ ದಿನ ಒಂದು ಪ್ರಾರಂಭ ಮಾಡಿದ್ದೀವಿ. ಇವತ್ತೊಂದು ದಿನಕ್ಕೋಸ್ಕರ ನಾವು ಮಾಡಿದೆ, ಇವತ್ತೊಂದಿನ ಖರೀದಿಗಾಗಿ ಸೀಮಿತ ಮಾಡಿದೆ. ನಿರಂತರವಾಗಿ ಅದರಲ್ಲಿ ನಾವು ವಹಿವಾಟನ್ನು ನಡೆಸ್ತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರೂ ತಿಳಿಸಲಿಕ್ಕೆ ಇಚ್ಛೆಪಡಿಸೆ. ಅದಕ್ಕೊಂದು ಖಾದಿ ಭಂಡಾರ ನಮ್ಮ ಸ್ವದೇಶಿದು, ಸ್ವದೇಶಿ ಪದಾರ್ಥಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂತ ಹೇಳಿದ್ರೆ ಖಾದಿ ಭಂಡಾರ. ಖಾದಿ ಭಂಡಾರಕ್ಕೆ ಇವತ್ತಿನ ದಿವಸ ನಾವು ಉತ್ತೇಜನ ಕೊಟ್ಟೆ. ಇದನ್ನೇ ಗ್ರಾಮಗಳಲ್ಲಿ ಖಾದಿಯ ಉತ್ಪನ್ನಗಳನ್ನು ಮಾಡ್ತಕ್ಕಂಥ ಗ್ರಾಮಗಳು ತುಂಬ ಅವಲಂಬಿತವಾಗಿರ್ತಕ್ಕಂಥ ಗ್ರಾಮಗಳಿದೆ. ಆ ಗ್ರಾಮಗಳು ಸಹ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸದಲ್ಲಿ ಖಾದಿ ಭಂಡಾರಕ್ಕೆ ಬಂದು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಕಾರ್ಯಕರ್ತರಿಗೆ ಒಂದು ಟವಲ್ಗಳನ್ನು ಕೊಡಿಸುವ ಮೂಲಕ ಅಥವಾ ಕರವಸ್ತ್ರಗಳನ್ನು ಕೊಡಿಸುವ ಮೂಲಕ ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಶ್ರೀನಿವಾಸ್, ಎಸ್ಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಉಪಾಧ್ಯಕ್ಷ ಆನಂದ್ ಅನು, ಎಸ್ಪಿ ಶ್ರೀನಿವಾಸ್, ಲಕ್ಷ್ಮೀಪತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು.